ಸ್ವಂತ ವಾಕ್ಯ ರಚನೆ ಎರಡು ಮೂರು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಯಾವ ರೀತಿಯಾಗಿ ಒಂದು ಪದವನ್ನು ಕೊಟ್ಟಾಗ ಸ್ವಂತ ವಾಕ್ಯ ರಚನೆ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ವಂತ ವಾಕ್ಯ ರಚನೆ ಮಾಡೋಕ್ಕೆ ಆಯ್ಕೆ ಮಾಡಿರುವಂತಹ ಪದಗಳು ಯಾವ್ಯಾವು ನೋಡೋಣ. ಕುಟುಂಬಕ್ಕೆ ಸಂಬಂಧಿಸಿದ ಪದಗಳು, ಕುಟುಂಬದ ಸದಸ್ಯರು ಯಾರ್ಯಾರೆಲ್ಲ ಕುಟುಂಬದ ಸದಸ್ಯರಾಗಿರ್ತಾರೆ, ಆ ಒಂದು ಕುಟುಂಬದ ಸದಸ್ಯರ ಬಗ್ಗೆ ನಾವು ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ. ಇಲ್ಲಿ ಮೊದಲನೇದು ಅಮ್ಮ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸೋದು ಹೇಗೆ? ಅಮ್ಮ, ನನ್ನ ಅಮ್ಮ, ನನ್ನ ಅಮ್ಮನ ಅಮ್ಮನ ಕೈ, ತುತ್ತು, ರುಚಿಕರ. ನೋಡಿ, ಅಮ್ಮ ಪದಕ್ಕೆ ಸ್ವಂತ ವಾಕ್ಯ ರಚನೆ ನನ್ನ ಅಮ್ಮನ ಕೈ ತುತ್ತು ರುಚಿಕರ. ಎರಡನೆಯ ಪದ ಅಪ್ಪ. ಅಪ್ಪ ಪದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡೋದು ಹೇಗೆ ನೋಡೋಣ. ನನ್ನ ಅಪ್ಪ ಪಾವತ್ತುಪ್ಪ ಅಪ್ಪ ತುಂಬ ತುಂಬ ಸ್ವಾಭಿಮಾನಿ ಸ್ವಾಭಿ ಮಾ ನಾಗೆ ಈ ಮಾತ್ರ ನಿ ನನ್ನ ಅಪ್ಪ ತುಂಬ ಸ್ವಾಭಿಮಾನಿ. ಮೂರನೆಯ ಪದ ಸ್ವಂತ ವಾಕ್ಯಕ್ಕೆ ನಾನು ಇಲ್ಲಿ ತಗೊಂಡಿದ್ದೀನಿ. ಮೂರನೆಯ ಪದ ತಮ್ಮ ವಾಕ್ಯ ನನ್ನ ತಮ್ಮ ನನ್ನ ತಮ್ಮ ಚಿತ್ರ ಚಿತ್ರ ಬಿಡಿಸುವುದರಲ್ಲಿ ಬಿಡಿಸುವುದರಲ್ಲಿ ಲಾವತ್ತು ಲಿ ನಿಸ್ಸೀಮ. ನೋಡಿ, ತಮ್ಮ ನನ್ನ ತಮ್ಮ ಚಿತ್ರ ಬಿಡಿಸುವುದರಲ್ಲಿ ನಿಸ್ಸೀಮ. ನಾಲ್ಕನೆಯ ಪದ ನಾಲ್ಕು ಅಕ್ಕ. ನನ್ನ ಅಕ್ಕ ನನ್ನ ಅಕ್ಕ ಒಬ್ಬ ಛಾಯಾ ಛಾಯಾ ಚಿತ್ರ ಛಾಯಾಚಿತ್ರ ಗಾರ್ತಿ ನೋಡ್ತಿದ್ದೀವಲ್ಲ, ನನ್ನ ಅಕ್ಕ ಒಬ್ಬ ಛಾಯಾಚಿತ್ರ ಗಾರ್ತಿ. ನಾಲ್ಕನೇ ಪದ ಆಯಿತು. ಐದನೇದು ಅಣ್ಣ. ನಾವತ್ತು ಅಣ್ಣ ಅಣ್ಣ ವಾಕ್ಯ ನನ್ನ ಅಣ್ಣ ನನ್ನ ಅಣ್ಣ ತುಂಬ ನನ್ನ ಅಣ್ಣ ತುಂಬ ನಿಸ್ವಾರ್ಥಿ. ಸಾಗೆ ವಾವತ್ತಕ್ಷರ ಥ ಅರ್ಕವಳಿ ನಿಸ್ವಾರ್ಥಿ. ಏಳನೇ ಪದ ತಂಗಿ. ಇದಕ್ಕೆ ಸ್ವಂತ ವಾಕ್ಯ ನಾನು ನಾನು ನನ್ನ ನನ್ನ ತಂಗಿಯ ತಂಗಿಯ ಜೊತೆ ನಾನು ನನ್ನ ತಂಗಿಯ ಜೊತೆ ಮೈಸೂರಿಗೆ ಮೈಸೂರಿಗೆ ಹೋಗಿದ್ದೆ. ನೋಡಿ, ತಂಗಿ ಪದವನ್ನು ಸ್ವಂತ ವಾಕ್ಯ ನಾನು ನನ್ನ ತಂಗಿಯ ಜೊತೆ ಮೈಸೂರಿಗೆ ಹೋಗಿದ್ದೆ. ಎಂಟನೆಯದು ತಾತ. ನನ್ನ ತಾತ ತುಂಬ ನನ್ನ ತಾತ ತುಂಬ ಶ್ರಮ ಜೀವಿ ತಾತ ನನ್ನ ತಾತ ತುಂಬ ಶ್ರಮ ಜೀವಿ. ನಂತರ ಒಂಬತ್ತನೆಯ ಒಂದು ಪದ. ಒಟ್ಟು ಇಲ್ಲಿ ಹದಿನೈದು ಸದಸ್ಯರನ್ನು ತಗೊಂಡಿದ್ದೀನಿ, ಕುಟುಂಬದ ಸದಸ್ಯರನ್ನು. ಅಜ್ಜಿ ಅಜ್ಜಿಯ ಸಂತೋಷವಂತ ವಾಕ್ಯ
ನನ್ನ ಅಜ್ಜಿ ನನ್ನ ಅಜ್ಜಿ ಲಡ್ಡು ಲಡ್ಡು ತಯಾರಿಸುವುದರಲ್ಲಿ ಅಥವಾ ತಯಾರಿಸುವಳು ಅಜ್ಜಿ ನನ್ನ ಅಜ್ಜಿ ಲಡ್ಡು ತಯಾರಿಸುವಳು ಹತ್ತು ಚಿಕ್ಕಪ್ಪ ವಾಕ್ಯ ರಚನೆ ನನ್ನ ನನ್ನ ಚಿಕ್ಕಪ್ಪ ನನ್ನ ಚಿಕ್ಕಪ್ಪ ನನ್ನನ್ನು ನನ್ನ ಚಿಕ್ಕಪ್ಪ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಪ್ರೀತಿಸುತ್ತಾರೆ ನೋಡಿ ಚಿಕ್ಕಪ್ಪ ನನ್ನ ಚಿಕ್ಕಪ್ಪ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಹನ್ನೊಂದು ಚಿಕ್ಕಮ್ಮ ಮಾವತ್ತು ಮಾ ಚಿಕ್ಕಮ್ಮ ವಾಕ್ಯ ನನ್ನ ಚಿಕ್ಕಮ್ಮ ನನ್ನ ಚಿಕ್ಕಮ್ಮ ಚಿಕ್ಕಮ್ಮನ ಜಡೆ ಉದ್ದವಾಗಿದೆ ನನ್ನ ಚಿಕ್ಕಮ್ಮನ ಜಡೆ ಉದ್ದವಾಗಿದೆ ನೆಕ್ಸ್ಟು ಹನ್ನೆರಡು ಅತ್ತೆ ನಾನು ರಜೆಯಲ್ಲಿ ನಾನು ರಜೆಯಲ್ಲಿ ನನ್ನ ಅತ್ತೆಯ ಅತ್ತೆಯ ಊರಿಗೆ ಊರಿಗೆ ಹೋಗಿದ್ದೆ ನೋಡಿದ್ವಲ್ಲ ನೆಕ್ಸ್ಟು ಹದಿಮೂರನೆಯ ಒಂದು ಪದ ಹದಿಮೂರು ಮಾವ ವಾಕ್ಯ ರಚನೆ ನನ್ನ ತಾಯಿ ನನ್ನ ತಾಯಿಯ ತಮ್ಮ ನನಗೆ ಮಾವ ಮಾವನಾಗುತ್ತಾನೆ ಮಾವ ನನ್ನ ತಾಯಿಯ ತಮ್ಮ ನನಗೆ ಮಾವನಾಗುತ್ತಾನೆ ಹದಿನಾಲ್ಕನೆಯ ಪದ ಸ್ವಂತ ವಾಕ್ಯ ರಚನೆಯಲ್ಲಿ ಹದಿನಾಲ್ಕನೇ ಪದ ಸೊಸೆ ವಾಕ್ಯ ರಚನೆ ಸೊಸೆ ಪದಕ್ಕೆ ಸ್ವಂತ ವಾಕ್ಯ ನನ್ನ ತಾಯಿಯ ನನ್ನ ತಾಯಿಯು ನನ್ನ ತಾಯಿಯು ಮನೆಗೆ ನನ್ನ ತಾಯಿಯು ಮನೆಗೆ ಹಿರಿಯ ಹಿರಿಯ ಸೊಸೆ ಕಡೆದು ಹದಿನೈದನೆಯದು ಹದಿನೈದು ಅಳಿಯ ವಾಕ್ಯ ನನ್ನ ತಂದೆ ನನ್ನ ತಂದೆ ತನ್ನ ಅಳಿಯನ ಜೊತೆ ತನ್ನ ಅಳಿಯನ ಜೊತೆ ನನ್ನ ತಂದೆ ತನ್ನ ಅಳಿಯ ನನ್ನ ತಂದೆ ನನ್ನ ಅಳಿಯನ ತನ್ನ ಅಳಿಯನ ಜೊತೆ ಊಟ ಮಾಡಿದನು ನೋಡಿದ್ರಲ್ವ ಕುಟುಂಬದ ಸದಸ್ಯರನ್ನು ಕುಡಿತಾದಂತಹ ಸ್ವಂತ ವಾಕ್ಯ ರಚನೆ